ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಷಯ ರದ್ದುಗೊಳಿಸಿದ ತರಗತಿಗಳನ್ನು ಪ್ರಾರಂಭಿಸುವ ಕುರಿತು. ಈಗಾಗಲೇ ಸುತ್ತೋಲೆ ಹೊರಡಿಸಲಾಗಿದೆ. ಇವತ್ತು ದಿನಾಂಕ ಅಂದರೆ 15/2/2022 ವಿಶ್ವವಿದ್ಯಾಲಯದಿಂದ ಸುತ್ತೋಲೆ ಹೊರಡಿಸಲಾಗಿದೆ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿರಿ. ದಿನಾಂಕ 15/2/2022 ಇವತ್ತಿನ ಸುತ್ತೋಲೆ ಏನೆಂದರೆ, ಈಗಾಗಲೇ ವಿಶ್ವವಿದ್ಯಾಲಯವು ಹೊರಡಿಸಿದಂಥ ಸುತ್ತೋಲೆಯಲ್ಲಿ ದಿನಾಂಕ 16/2/2022 ರಜೆಯನ್ನು ಘೋಷಿಸಲಾಗಿತ್ತು. ಇವತ್ತಿನ ಸುತ್ತೋಲೆಯ ಪ್ರಕಾರ ಮೇಲ್ಕಂಡ ವಿಷಯಕ್ಕನುಸಾರವಾಗಿ ಉಲ್ಲೇಖ 2ರಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ಸಂಯೋಜಿತ ಕಾನೂನು ಮಹಾವಿದ್ಯಾಲಯಗಳಿಗೆ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಕಾನೂನು ಶಾಲೆಗೆ ರಜೆ ಘೋಷಿಸಲಾಗಿತ್ತು. ಆದರೆ ಉಲ್ಲೇಖ 1ರಲ್ಲಿ ಸರ್ಕಾರವು ಸುತ್ತೋಲೆಯನ್ನು ಮಾರ್ಪಡಿಸಿ ದಿನಾಂಕ 16/2/2022 ರಜೆಯನ್ನು ರದ್ದುಗೊಳಿಸಿ, ಅಂದರೆ ಅದೇ ದಿನ ಅಂದರೆ 16/2/2022 ತರಗತಿಗಳನ್ನು ಪ್ರಾರಂಭಿಸುವಂತೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಂಯೋಜಿತ ಕಾನೂನು ಶಾಲೆಗಳಿಗೆ ದಿನಾಂಕ 16/2/2022 ಭೌತಿಕ ಕ್ಲಾಸ್ಗಳನ್ನು ತರಗತಿಗಳನ್ನು ನಡೆಸುವಂತೆ ಈ ಮೂಲಕ ಸೂಚಿಸಿದೆ. ಇವತ್ತಿನ ದಿನಾಂಕ ಅಂದರೆ 15/2/2022 ಕುಲಸಚಿವರು ಸುತ್ತೋಲೆಯನ್ನು ಹೊರಡಿಸಿರುತ್ತಾರೆ. ಅಂದರೆ ನಾಳೆಯಿಂದ ಎಲ್ಲ ತರಗತಿಗಳು ಮೊದಲಿನಂತೆ ಪ್ರಾರಂಭವಾಗುವು. ಅಂದರೆ ಈಗಾಗಲೇ ಹೊರಡಿಸಿರ್ತಕ್ಕಂಥ ಸುತ್ತೋಲೆ ಅನ್ನು ರದ್ದುಗೊಳಿಸಿ 16/2/2022 ಮೊದಲಿನಂತೆ ತರಗತಿಗಳನ್ನು ಪ್ರಾರಂಭಗೊಳಿಸಲು ಈ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಧನ್ಯವಾದಗಳು. ಕಾನೂನಿನ ಮಾಹಿತಿ ಮತ್ತು ವಿಶ್ವವಿದ್ಯಾಲಯದ ಪ್ರಕಟಣೆಗಳನ್ನು ತಿಳಿಯಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿರಿ. ಧನ್ಯವಾದಗಳು.